ಎಲ್ಲರಿಗೂ ನಮಸ್ಕಾರಗಳು. 2019 ಮತ್ತು 20ನೇ ಸಾಲಿಗಾಗಿ ಇನ್ಸ್ಪೈರ್ ಅವಾರ್ಡ್ ಯೋಜನೆಯಡಿಯಲ್ಲಿ ಆನ್ಲೈನ್ ನಾಮಿನೇಷನ್ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ನಾಮಿನೇಷನನ್ನು ನಾವು ಸರಕಾರಿ ಅನುದಾನಿತ ಅನುದಾನರಹಿತ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳನ್ನು ನಾವು ನಾಮಿನೇಟ್ ಮಾಡಬಹುದು. ಇಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನಾಮಿನೇಷನನ್ನು ನಾವು ಮಾಡಬಹುದು. ಮುಂದೆ ಇನ್ಸ್ಪೈರ್ ಅವಾರ್ಡಿನ ಒಂದು ಯೋಜನೆ ಅಡಿಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಗೂ ಕೂಡ 10,000 ರೂಪಾಯಿ ಅನುದಾನವನ್ನು ಸರ್ಕಾರ ಒದಗಿಸುತ್ತದೆ. ಈ ಅನುದಾನವು ವಿದ್ಯಾರ್ಥಿಯ ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಜಮಾವಾಗುತ್ತದೆ. ಈ ಅನುದಾನದ ಅಡಿಯಲ್ಲಿ ನಾವು ಒಂದು ನಾವೀನ್ಯತೆಯನ್ನು ಹೊಂದಿರುವಂತಹ ಸೃಜನಶೀಲತೆಯಿಂದ ಕೂಡಿರುವಂತಹ ಒಂದು ವಿಜ್ಞಾನದ ಒಂದು ವರ್ಕಿಂಗ್ ಮಾಡೆಲನ್ನು ನಾವು ನಿರ್ಮಾಣ ಮಾಡಿ ಅದನ್ನು ತಾಲೂಕಾ ಹಂತ, ಜಿಲ್ಲಾ ಮಟ್ಟ, ರಾಜ್ಯಮಟ್ಟ ಹಾಗೂ ರಾಷ್ಟ್ರಮಟ್ಟಗಳಲ್ಲಿ ಪ್ರದರ್ಶನ ಮಾಡುವಂಥ ಅವಕಾಶವನ್ನು ಒಂದು ವೇದಿಕೆಯನ್ನು ಕಲ್ಪಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಒಬ್ಬ ವಿದ್ಯಾರ್ಥಿಗೆ 10,000 ರೂಪಾಯಿ ಅನುದಾನವನ್ನು ಒದಗಿಸಲಾಗುತ್ತದೆ. ಈ ಒಂದು ಇನ್ಸ್ಪೈರ್ ಅವಾರ್ಡ್ ನಾಮಿನೇಷನ್ ಒಂದು ಪ್ರಕ್ರಿಯೆಯು 2 ಹಂತವನ್ನು ಒಳಗೊಂಡಿದೆ. ಸ್ನೇಹಿತರೆ, ಮೊಟ್ಟ ಮೊದಲನೆಯದಾಗಿ ನಾವು ನಮ್ಮ ಶಾಲೆಯನ್ನು ಇನ್ಸ್ಪೈರ್ ಅವಾರ್ಡ್ ಯೋಜನೆಗಾಗಿ ನಾವು ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಒಂದು ಬಾರಿ ನಮ್ಮ ಶಾಲೆಯನ್ನು ರಿಜಿಸ್ಟ್ರೇಷನ್ ಮಾಡಿದ ನಂತರ ನಮಗೆ ಅಕ್ನಾಲೆಜ್ಮೆಂಟ್ ದೊರೆಯುತ್ತದೆ. ಈ ಅಕ್ನಾಲೆಜ್ಮೆಂಟ್ ದೊರೆತ ನಂತರ ನಮ್ಮ ಶಾಲೆಯ ವಿವರಗಳನ್ನು ಪರಿಶೀಲಿಸಿ ಡೈಟ್ ಹಂತದಲ್ಲಿ ಪರಿಶೀಲನೆಯನ್ನು ನಡೆಯುತ್ತದೆ. ತದನಂತರ ಒಂದು ಕನ್ಫರ್ಮೇಷನ್ ಇಮೇಲ್ ನಮ್ಮ ರಿಜಿಸ್ಟರ್ಡ್ ಇಮೇಲ್ಗೆ ಬರುತ್ತದೆ. ಸ್ನೇಹಿತರೆ, ಈ ಒಂದು ಇಮೇಲ್ ಒಂದು ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ಒಳಗೊಂಡಿರುತ್ತದೆ. ಈಗ ಒಂದು ಕನ್ಫರ್ಮೇಷನ್ ಇಮೇಲ್ ಈ ರೀತಿ ಇರುತ್ತೆ. ಒಂದು ಯೂಸರ್ ಐ ಡಿಯನ್ನು ನಮಗೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಈ ಯೂಸರ್ ಐ ಡಿಯನ್ನು ಬಳಸಿಕೊಂಡು ಇಲ್ಲಿ ಕೆಳಗಡೆ ಏನಿದೆ, ಕಾಪಿ ಪೇಸ್ಟ್ ಬಿಲೋ ಮೆನ್ಷನ್ಡ್ ಯು ಆರ್ ಎಲ್ ಇನ್ ಬ್ರೌಸರ್ ಅಂತ, ಈ ಒಂದು ಲಿಂಕನ್ನು ಬಳಸಿಕೊಂಡು ನಾವು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುವಂತಹ ಪ್ರಕ್ರಿಯೆ ಇರುತ್ತೆ. ಇಲ್ಲಿ ಸ್ನೇಹಿತರೆ ಗಮನಿಸ್ತಾ ಇದ್ದೀರಿ, ಯೂಸರ್ ಐ ಡಿ ಈಗಾಗಲೇ ಇಮೇಲ್ ಐ ಡಿಯಲ್ಲಿ ಕೊಟ್ಟಿದ್ದಾರೆ. ಪಾಸ್ವರ್ಡ್ ಹಾಗೂ ರೀಟೈಪ್ ಪಾಸ್ವರ್ಡ್ ಅಂತ ಇದೆ. ನಾವು ಹೊಸ ಪಾಸ್ವರ್ಡನ್ನು ಇಲ್ಲಿ ನಾವು ಸೆಟ್ ಮಾಡಿ ಮುಂದೆ ಲಾಗಿನ್ ಆಗುವಂಥ ಪ್ರೊಸೆಸ್ಗೆ ಮುಂದುವರಿಬೇಕಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಶಾಲೆಯನ್ನು ಇನ್ಸ್ಪೈರ್ ಅವಾರ್ಡ್ ಯೋಜನೆಗಾಗಿ ಯಾವ ರೀತಿ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ನೋಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನಾಮಿನೇಷನನ್ನು ಯಾವ ರೀತಿ ಮಾಡಬಹುದು, ಮಕ್ಕಳ ಮಾಹಿತಿಯನ್ನು ಯಾವ ರೀತಿ ನಾವು ಅಳವಡಿಸಬಹುದು ಆನ್ಲೈನ್ನಲ್ಲಿ, ಹಾಗೂ ನಾಮಿನೇಷನ್ ಮಾಡಬಹುದು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಇಲ್ಲಿ ನಾವು ಒಂದು ನಮ್ಮ ಮೊಬೈಲ್ನ ಒಂದು ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಬೇಕು. ಇಲ್ಲಿ ಇನ್ಸ್ಪೈರ್ ಅವಾರ್ಡ್ ಮಾನಕ ಅಂತ ನಾವು ಟೈಪ್ ಮಾಡಿ ಸರ್ಚನ್ನು ಕೊಡಬೇಕು. ಇಲ್ಲಿ ವೆಲ್ಕಮ್ ಟು ಇ ಮ್ಯಾನೇಜ್ಮೆಂಟ್ ಆಫ್ ಇನ್ಸ್ಪೈರ್ ಅವಾರ್ಡ್ ಅಂತ ಬರುತ್ತೆ. ನಾವು ಈ ಒಂದು ಲಿಂಕಿಗೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಹೋಮ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ರೈಟ್ ಸೈಡ್ ಇದೆ ನ್ಯಾಷನಲ್ ಅಥಾರಿಟಿ, ಸ್ಟೇಟ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಅಥಾರಿಟಿ ಹಾಗೂ ಸ್ಕೂಲ್ ಅಥಾರಿಟಿ ಅಂತ. ಇಲ್ಲಿ ನಾವು ಸ್ಕೂಲ್ ಅಥಾರಿಟಿಯನ್ನು ನಾವು ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಸ್ನೇಹಿತರೆ, ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ 3 ಇದೆ. ಒಂದು ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್, ಎರಡನೇದು ಫಾರ್ ರೀಸಬ್ಮಿಷನ್, ಮೂರನೇದು ಲಾಗಿನ್ ಅಂತ. ಇಲ್ಲಿ ನಾವು ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಈ ಒಂದು ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿದಾಗ ನಮಗೆ ಆನ್ಲೈನ್ ಮೋಡ್ ಕ್ಲಿಕ್ ಟು ಕಂಟಿನ್ಯೂ ಅಂತ ಬರುತ್ತೆ. ಇಲ್ಲಿ ನಾವು ಆನ್ಲೈನ್ ಮೋಡ್ ಕ್ಲಿಕ್ ಟು ಕಂಟಿನ್ಯೂ ಒಂದು ಲಿಂಕನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಒಂದು ಫಾರ್ಮೆಟ್ ಡಿಸ್ಪ್ಲೇ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಮೊದಲನೆಯದಾಗಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ನಮ್ಮ ಒಂದು ಸ್ಟೇಟನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಎರಡನೇದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡುವಂಥದ್ದು, ನಮ್ಮ ಒಂದು ಡಿಸ್ಟಿಕನ್ನು ನಾವು ಸೆಲೆಕ್ಟ್ ಮಾಡಬೇಕು. ತದನಂತರ ಸೆಲೆಕ್ಟ್ ರೆವೆನ್ಯೂ ಸಬ್ ಡಿಸ್ಟಿಕ್, ತಹಶೀಲ್, ತಾಲೂಕಾ, ನಮ್ಮ ಒಂದು ತಾಲೂಕವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾನು ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ತದನಂತರ ಇಲ್ಲಿ ನೆಕ್ಸ್ಟ್ ಎಜುಕೇಷನ್ ಡಿಸ್ಟಿಕ್ ಹೇಳ್ತಾ ಇದೆ. ಡಿಸ್ಟಿಕ್ಟ್ ನೇಮನ್ನು ನಾವು ಟೈಪ್ ಮಾಡಬೇಕು. ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ತದನಂತರ ನೇಮ್ ಆಫ್ ದ ಸ್ಕೂಲ್ ಇದೆ. ಇಲ್ಲಿ ಶಾಲೆಗಳ ಒಂದು ಪಟ್ಟಿ ಇರುತ್ತೆ ಸ್ನೇಹಿತರೆ. ನಾವು ನಮ್ಮ ಶಾಲೆಯನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಹಾಂ, ಓಕೆ. ಶಾಲೆಯನ್ನು ಸೆಲೆಕ್ಟ್ ಮಾಡಿದ ನಂತರ ಕಂಪ್ಲೀಟ್ ಶಾಲೆಯ ಪೋಸ್ಟಲ್ ಅಡ್ರೆಸ್ಸನ್ನು ನಾವು ಇಲ್ಲಿ ಟೈಪ್ ಮಾಡಬೇಕು. ಪೋಸ್ಟಲ್ ಅಡ್ರೆಸ್ಸನ್ನು ಟೈಪ್ ಮಾಡಿದ ನಂತರ ಪಿನ್ ಕೋಡನ್ನು ಕೇಳುತ್ತೆ. ನಮ್ಮ ಒಂದು ಏರಿಯಾ ಪಿನ್ ಕೋಡನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ನಂತರ ಆಫೀಷಿಯಲ್ ಫೋನ್ ನಂಬರ್ ಇದೆ, ಇಫ್ ಎನಿ ಫ್ಯಾಕ್ಸ್ ನಂಬರ್ ಇದೆ, ಇದ್ದರೆ ನಾವು ಎಂಟ್ರಿ ಮಾಡಬೇಕು, ಮ್ಯಾಂಡಿಟರಿ ಇಲ್ಲ.
ಇಮೇಲ್ ಅಡ್ರೆಸ್ ಆಫ್ ಸ್ಕೂಲ್ ಅಥವಾ ರಾಜ್ ಅಡಿ ಇದು ಮ್ಯಾಂಡೇಟರಿ ಇದೆ. ನಾವು ಕಂಪಲ್ಸರಿಯಾಗಿ ನಾವು ಇಮೇಲ್ ಐಡಿಯನ್ನು ನಾವು ಎಂಟ್ರಿ ಮಾಡಬೇಕು. ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿದ ನಂತರ ವೆಬ್ ಅಡ್ರೆಸ್ಸಸ್ ಇದ್ದರೆ ಎಂಟ್ರಿ ಮಾಡಬೇಕು, ಮ್ಯಾಂಡೇಟರಿ ಇಲ್ಲ, ನಾವು ಅದನ್ನು ಖಾಲಿ ಬಿಡ್ಬೋದು. ತದ ನಂತರ ಮೊಬೈಲ್ ನಂಬರ್ ಆಫ್ ಸ್ಕೂಲ್ ಅಥರೈಸ್ಡ್ ಆಫೀಸರ್ ಅಂತಿದೆ, ನಮ್ಮ ಹೆಡ್ ಮಾಸ್ಟರ್ನ ಒಂದು ಫೋನ್ ನಂಬರನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ತದ ನಂತರ ಇಲ್ಲಿ ಸ್ಕೂಲ್ ಕೋಡ್ ಅಂದರೆ ನಮ್ಮ ಒಂದು ಡೈಸ್ ಕೋಡನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಮ್ಮ ಡ್ರೈಸ್ ಕೋಡನ್ನು ನಾವು ಎಂಟ್ರಿ ಮಾಡಬೇಕು. ಆಮೇಲೆ ಈ ಒಂದು ಫಾರ್ಮನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಸೇವ್ ಮಾಡಿ ಮುಂದಿನ ಒಂದು ಹಂತಕ್ಕೆ ನಾವು ಹೋಗಬೇಕು ಸ್ನೇಹಿತರೆ. ಮುಂದಿನ ಒಂದು ಫಾರ್ಮ್ಯಾಟ್ ಸಿಟಿ ಕ್ಲಾಸಿಫಿಕೇಷನ್ ಕೇಳಿದೆ. ಈ ಸಿಟಿ ಕ್ಲಾಸಿಫಿಕೇಷನ್ ರೂರಲ್, ಅರ್ಬನ್, ಸೆಮಿ ಅರ್ಬನ್ ಅಂತ ಇದೆ. ಇಲ್ಲಿ ನಮ್ಮ ಶಾಲೆ ಯಾವ ವ್ಯಾಪ್ತಿ ಅಡಿಯಲ್ಲಿ ಬರುತ್ತೆ ಅದನ್ನು ಗಮನಿಸಿ ನಾವು ಎಂಟ್ರಿ ಮಾಡುವಂಥದ್ದಿದೆ. ಎರಡನೇದು ಸ್ಕೂಲ್ ಕ್ಯಾಟಗರಿ ಇದೆ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಬಾಡಿ, ಪ್ರೈವೇಟ್ ಏಡೆಡ್, ಪ್ರೈವೇಟ್ ಅನ್ ಏಡೆಡ್, ಅದರ್ಸ್ ಅಂತ ಇದೆ. ನಮ್ಮ ಶಾಲೆಯು ಯಾವ ಒಂದು ಸ್ಕೂಲ್ ಕ್ಯಾಟಗರಿಯಲ್ಲಿ ಬರುತ್ತೆ ಅದನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕು. ನಂತರ ಲೆವೆಲ್ ಆಫ್ ದ ಸ್ಕೂಲ್, ಈ ಒಂದು ಲೆವೆಲ್ ಆಫ್ ದ ಸ್ಕೂಲ್ ಎಂದು ಸೆಲೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ ಮಿಡ್ಲ್ ಸ್ಕೂಲ್, ಸೆಕೆಂಡರಿ, ಹೈಯರ್ ಸೆಕೆಂಡರಿ ಹಾಗೂ ಸೀನಿಯರ್ ಸೆಕೆಂಡರಿ ಇದೆ. ನಮ್ಮ ಶಾಲೆಯ ಲೆವೆಲನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ತದ ನಂತರ ನೇಮ್ ಆಫ್ ದ ಇನ್ಕ್ಯುಬೇಟ್ ಹೆಡ್ ಮಾಸ್ಟರ್ಸ್ ಸ್ಕೂಲ್ ಇನ್ಚಾರ್ಜ್, ನಮ್ಮ ಹೆಡ್ ಮಾಸ್ಟರ್ನ ಒಂದು ನೇಮನ್ನು ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್. ಇಲ್ಲಿ ಒಂದು ಮೂರನೇ ಹಂತದ ಫಾರ್ಮ್ಯಾಟ್ ಓಪನ್ ಆಗಿದೆ, ಕ್ಲಾಸಸ್ ಫ್ರಾಮ್ ಅಂತ ಇದೆ. ಇಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1-8 ಇದೆಯಾ, 1-7 ಇದೆಯಾ, ಇದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೈಸ್ಕೂಲಲ್ಲಿ 8th-10th ಆರ್ 9th-10th ಈ ಒಂದು ಸೆಲೆಕ್ಟನ್ನು ಮಾಡಬೇಕು. ಸ್ಟಾರ್ಟಿಂಗ್ ಕ್ಲಾಸ್ ಹಾಗೂ ಎಂಡಿಂಗ್ ಕ್ಲಾಸನ್ನು ಎಂಟ್ರಿ ಮಾಡಬೇಕು. ಇಲ್ಲಿ 1ನೇ ತರಗತಿಯಿಂದ 6ನೇ ತರಗತಿವರೆಗೆ ಮಕ್ಕಳು ಅಧ್ಯಯನ ಮಾಡುತ್ತಿದ್ದಲ್ಲಿ 6ನೇ ತರಗತಿಯ ಮಕ್ಕಳನ್ನು ನಾವು ನಾಮಿನೇಷನನ್ನು ಮಾಡಬಹುದು. ಇಲ್ಲಿ ವ್ಯಾಪ್ತಿಯನ್ನು ನಾವು ಎಂಟ್ರಿ ಮಾಡುವಾಗ 1ನೇ ತರಗತಿಯಿಂದ 6ನೇ ತರಗತಿ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಆದಲ್ಲಿ 1ನೇ ತರಗತಿಯಿಂದ 7 ಅಥವಾ ಅಲ್ಲಿ ಅಪ್ಗ್ರೇಡ್ ಆದಲ್ಲಿ 1ನೇ ತರಗತಿಯಿಂದ 8 ಆಗುತ್ತೆ. ಇದು ನಾನು ಸದರಿ ಶಾಲೆಯು ಹೈಸ್ಕೂಲ್ ಆಗಿರೋದರಿಂದ ಇಲ್ಲಿ ನಾನು 8ನೇ ತರಗತಿಯಿಂದ ಪ್ರಾರಂಭವಾಗುತ್ತೆ. ಅಂತಿಮ ಹಂತ ಇರುವಂಥದ್ದು 10ನೇ ತರಗತಿ. ಈ ರೀತಿ ಸೆಲೆಕ್ಟ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಸ್ಕೂಲ್ ಅಂತ ಇದೆ, ಟೋಟಲ್ KDPಯನ್ನು ನಾವು ಎಂಟ್ರಿ ಮಾಡಬೇಕು, ಮಕ್ಕಳ ಒಂದು ಸಂಖ್ಯೆ. ತದನಂತರ ಔಟ್ ಆಫ್ ದ ಅಬೌಟ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ 6th-8th. ಇಲ್ಲಿ ಸ್ನೇಹಿತರೆ ಗಮನಿಸಬೇಕಾಗಿರುವಂಥದ್ದು, ನಾವು ಇನ್ಸ್ಪೈರ್ ಅವಾರ್ಡ್ ನಾಮಿನೇಷನ್ ಮಾಡೋದಕ್ಕಾಗಿ 6ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳು ಇಲ್ಲಿ ಎಲಿಜಿಬಲ್ ಆಗಿರುತ್ತಾರೆ. ಅದಕ್ಕಾಗಿ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಮಕ್ಕಳ ಒಂದು ಒಟ್ಟು ಮಕ್ಕಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಪ್ರೈಮರಿ ಸ್ಕೂಲಲ್ಲಿ 6 ಮತ್ತು 7ನೇ ತರಗತಿ ಮಕ್ಕಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಅಪ್ಗ್ರೇಡ್ ಸ್ಕೂಲಲ್ಲಿ 6, 7, 8 ತರಗತಿಯ ಒಟ್ಟು ಮಕ್ಕಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಹೈಸ್ಕೂಲಲ್ಲಿ 8, 9, 10 ತರಗತಿಯ ಮಕ್ಕಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ನಾನು ಎಂಟ್ರಿಯನ್ನು ಮಾಡ್ತಾ ಇದ್ದೀನಿ. ತದನಂತರ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಇನ್ ದ ಸ್ಕೂಲ್, ಒಟ್ಟು ಶಿಕ್ಷಕರ ಸಂಖ್ಯೆಯನ್ನು ನಾವು ಇಲ್ಲಿ ಅಳವಡಿಸಬೇಕು. ತದನಂತರ ಔಟ್ ಆಫ್ ದ ಅಬೌ ನಂಬರ್ ಆಫ್ ಸೈನ್ಸ್ ಟೀಚರ್ಸ್ ಎಷ್ಟಿದ್ದಾರೆ ಆ ಒಂದು ಸಂಖ್ಯೆಯನ್ನು ಅಳವಡಿಸಬೇಕು. ತದನಂತರ ಕ್ಯಾಪ್ಷನನ್ನು ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಒಂದು ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ನಾವು ಪ್ರೆಸ್ ಮಾಡಿದಾಗ ಅಂತಿಮ ಒಂದು ಹಂತ ನಮಗೆ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನೇಮ್, ಡೆಸಿಗ್ನೇಷನ್ ಹಾಗೂ ಕಾಂಟ್ಯಾಕ್ಟ್ ನಂಬರ್, ಡೀಟೇಲ್ಸ್ ಆಫ್ ಅಥರೈಸ್ಡ್ ಪರ್ಸನ್ ಹೂ ಹ್ಯಾಸ್ ಫಿಲ್ಡ್ ದ ಫಾರ್ಮ್, ಈ ಒಂದು ಫಾರ್ಮೆಟನ್ನು ಫಿಲ್ ಮಾಡಿರುವಂಥ ಅಥರೈಸ್ಡ್ ಪರ್ಸನ್ ಅವರ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ದೀನಿ. ಇಲ್ಲಿ ನಾವು ಮುಖ್ಯ ಗುರುಗಳ ಮಾಹಿತಿಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೇಮ್, ಡೆಸಿಗ್ನೇಷನ್, ಕಾಂಟ್ಯಾಕ್ಟ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ಗೆ ನಾವು ಪ್ರೆಸ್ ಮಾಡಬೇಕು. ಈ ರೀತಿ ನಾವು ಪ್ರೆಸ್ ಮಾಡಿದಾಗ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಜೊತೆಯಲ್ಲಿ ಇಲ್ಲಿ ಥ್ಯಾಂಕ್ ಯು, ಸ್ಕೂಲ್ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ಐ ಈಸ್ ಅಂತ ಒಂದು ಅಪ್ಲಿಕೇಶನ್ ಐಡಿಯನ್ನು ನಮಗೆ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಾವು ಈಗಾಗಲೇ ಎಂಟ್ರಿ ಮಾಡಿರುವಂಥ ಎಲ್ಲ ಮಾಹಿತಿಗಳ ಒಂದು ಡ್ರಾಫ್ಟ್ ಫಾರ್ಮೆಟ್ ನಮ್ಗೆ ಕಾಣ್ತಾ ಇದೆ. ಪರ್ಟಿಕ್ಯುಲರ್ಸ್ ಆಫ್ ಸ್ಕೂಲ್ ಇದೆ. ಇಲ್ಲಿ ರೈಟ್ ಸೈಡ್ ನಾವು ಗಮನಿಸ್ತಾ ಇರ್ಬೋದು ಎಡಿಟ್ ಇದೆ. ಈಗ ನಾವು ಏನಾದರೂ ಎಡಿಟ್ ಮಾಡುವಂತಹ
ಸಾಧ್ಯತೆ ಇದ್ದಲ್ಲಿ ಅವಕಾಶ ಇದ್ದಲ್ಲಿ ಅಥವಾ ಎಡಿಟ್ ಮಾಡುವಂತಹ ಒಂದು ಅನಿವಾರ್ಯತೆ ಇದ್ದಲ್ಲಿ ನಾವು ಎಡಿಟನ್ನು ಬಟನನ್ನು ಪ್ರೆಸ್ ಮಾಡಿ ಮಾಹಿತಿಯನ್ನು ಎಡಿಟ್ ಮಾಡ್ಬೋದು. ಸ್ಕೂಲ್ ಜಿಯೋಗ್ರಾಫಿಕ್ ಲೊಕೇಶನ್ ಇದೆ, ಈಗಲೇ ನಾವು ಎಂಟ್ರಿ ಮಾಡಿದ್ದೀವಿ. ಬ್ರೀಫ್ ಅಬೌಟ್ ದ ಸ್ಕೂಲ್ ಇನ್ಫಾರ್ಮೇಷನ್ನ ಎಂಟ್ರಿ ಮಾಡಿರುವಂಥದ್ದು. ತದನಂತರ ಇಲ್ಲಿ ಅಂತಿಮವಾದ ಒಂದು ಬಟನ್ ಇದೆ ಸ್ನೇಹಿತರೆ, ಫಾರ್ವರ್ಡ್ ಫಾರ್ ಅಪ್ರೂವಲ್ ಅಂತ. ಇದು ಬಹಳಷ್ಟು ಇಂಪಾರ್ಟೆಂಟ್, ಹಾಗೂ ನನ್ನ ಎಲ್ಲ ಸಾಕಷ್ಟು ಮಿತ್ರರು ಈ ಫಾರ್ವರ್ಡ್ ಫಾರ್ ಅಪ್ರೂವಲ್ ಬಟನನ್ನು ಪ್ರೆಸ್ ಮಾಡಿರೋದಿಲ್ಲ. ಈಗ ನಾವು ಫಾರ್ವರ್ಡ್ ಫಾರ್ ಅಪ್ರೂವಲ್ ಬಟನನ್ನು ಪ್ರೆಸ್ ಮಾಡಬೇಕು. ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಜನರೇಟ್ ಅಕ್ನಾಲೆಜ್ಮೆಂಟ್ ಅಂತ ಇದೆ, ಇದು ಇನ್ಯಾಕ್ಟಿವ್ ಸ್ಟೇಜ್ನಲ್ಲಿದೆ. ಈಗ ನಾನು ಫಾರ್ವರ್ಡ್ ಫಾರ್ ಅಪ್ರೂವಲ್ ಬಟನನ್ನು ಪ್ರೆಸ್ ಮಾಡಿದ ನಂತರ ಇಲ್ಲಿ ನೀವು ಗಮನಿಸ್ತೀರಿ, ಈ ಒಂದು ಜನರೇಟ್ ಅಕ್ನಾಲೆಜ್ಮೆಂಟ್ ಎಂಬ ಒಂದು ಬಟನ್ ಏನಿದೆ ಈಗ ಆ್ಯಕ್ಟಿವೇಟ್ ಆಗಿದೆ. ಪ್ರಥಮ ಹಂತದಲ್ಲಿ ಅದು ಇನ್ಆಕ್ಟಿವೇಟ್ ಆಗಿತ್ತು. ಈಗ ನಾವು ಜನರೇಟ್ ಅಕ್ನಾಲೆಜ್ಮೆಂಟನ್ನು ಪ್ರೆಸ್ ಮಾಡಿದಾಗ ನಮಗೆ ಒಂದು ಅಕ್ನಾಲೆಜ್ಮೆಂಟ್ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಒಂದು ಡೌನ್ಲೋಡ್ಸ್ನಲ್ಲಿ ಒಂದು ಪಿ ಡಿ ಎಫ್ ಫಾರ್ಮೆಟ್ ಡೌನ್ಲೋಡ್ ಆಗಿದೆ ಸ್ನೇಹಿತರೆ. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ವತಿಯಿಂದ ನಮಗೆ ಒಂದು ಅಕ್ನಾಲೆಜ್ಮೆಂಟನ್ನು ನಮಗೆ ದೊರೆತಿದೆ. ಈ ಒಂದು ಅಕ್ನಾಲೆಜ್ಮೆಂಟ್ ಪಡೆದ ನಂತರ ಇದನ್ನು ನಾವು ಸೇವ್ ಮಾಡಿಟ್ಕೊಳ್ಬೇಕು. ತದನಂತರ ನಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಒಂದು ಜಿಲ್ಲಾ ಹಂತದಲ್ಲಿ ವೆರಿಫಿಕೇಷನ್ಗೆ ಒಳಗಾಗುತ್ತೆ. ವೆರಿಫಿಕೇಷನ್ ಆದ ನಂತರ ನಮ್ಮ ಒಂದು ರಿಜಿಸ್ಟರ್ಡ್ ಮೇಲ್ಗೆ ಒಂದು ಕನ್ಫರ್ಮೇಷನ್ ಮೇಲ್ ಬರುತ್ತೆ. ಆ ಒಂದು ಇಮೇಲ್ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ. ಈ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ನಾವು ಬಳಸಿಕೊಂಡು ನಾವು ಮುಂದೆ ನಮ್ಮ ಶಾಲೆಯ ಮಕ್ಕಳನ್ನು ಈ ಒಂದು ಇನ್ಸ್ಪೈರ್ ಅವಾರ್ಡ್ಗಾಗಿ ನಾಮಿನೇಷನನ್ನು ಮಾಡ್ಬೋದು. ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ನಮ್ಮ ಮೊಬೈಲ್ ಮುಖಾಂತರ ಅತ್ಯಂತ ಸುಲಭವಾಗಿ ನಾವು ಮಾಡ್ಬೋದು.